ಸಿದ್ದರಾಮಯ್ಯ ಮೈಸೂರು ಭಾಗದ ಹುಲಿ ಅಂತ ಅಬ್ಬರಿಸ್ತಾ ಇದ್ರು. ಆ ಹುಲಿಯನ್ನ ಕುಮಾರಸ್ವಾಮಿ ಅವರು ಬೋನಿಗೆ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಮೈಸೂರು ಭಾಗದ ಹುಲಿ ಅಂತ ಅಬ್ಬರಿಸ್ತಾ ಇದ್ರು. ಆದ್ರೆ ಆ ಹುಲಿಯನ್ನ ಇದೀಗ ಕುಮಾರಸ್ವಾಮಿ ಅವರು ಬೋನಿಗೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ. ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಈ ರೀತಿಯಾಗಿ ವ್ಯಂಗ್ಯದ ಮಾತುಗಳನ್ನು ಆಡಿದ್ದಾರೆ. ಕಾಂಗ್ರೆಸ್ನ ಶಾಂತಕುಮಾರಿ ಮೇಯರ್ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ರು. ಅವರದ್ದೇ ಪಕ್ಷದ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ ಸದಸ್ಯ ಓಟನ್ನ ಹಾಕಿಲ್ಲ. ಕೈ ಎತ್ತದಂತೆ ಕಟ್ಟಿ ಹಾಕಿದವರು ಯಾರು ಅಂತ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವು, ಆದರೂ ಸಹ ಸೋತಿದ್ದೇವೆ. ಆದರೆ ಕಾಂಗ್ರೆಸ್ ಹೀನಾಯ ಸ್ಥಿತಿ ಏನು ಎಂಬುದು ಬಯಲಾಗಿದೆ ಇಲ್ಲಿ ಅನ್ನುವಂತಹ ಮಾತನ್ನ ಇವತ್ತು ಪ್ರತಾಪ್ ಸಿಂಹ ಅವರು ಹೇಳಿರುವಂತದ್ದು. ಸಿದ್ದರಾಮಯ್ಯ ಅವರು ಮೈಸೂರು ಭಾಗದ ಹುಲಿ ಅಂತ ಅಬ್ಬರಿಸ್ತಾ ಇದ್ರಲ್ಲ, ಇದೀಗ ಆ ಹುಲಿಯನ್ನ ಕುಮಾರಸ್ವಾಮಿಯವರು ಬೋನಿಗೆ ಹಾಕಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವರು ವ್ಯಂಗ್ಯದ ಮಾತುಗಳನ್ನ ಆಡಿದ್ದಾರೆ. ನಿಮಗೆ ಕಾಂಗ್ರೆಸ್ ಶಾಕ್ ಕೊಡ್ತಾ ಅಂತ, ಕಾಂಗ್ರೆಸ್ ದಿಗ್ಭ್ರಮೆಗೊಳಗಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನವರು ಒಂದು ಅಭ್ಯರ್ಥಿನ ಹಾಕಿ, ಶಾಂತಕುಮಾರಿ ಅವ್ರನ್ನ ಹಾಕಿ, ಅವರೇ ನಿಲ್ಲಿಸ್ಬಿಟ್ಟು ಅವರೇ ಕೈ ಎತ್ತಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನನಗನ್ಸುತ್ತೆ ನಾವು ಸಿದ್ದರಾಮಯ್ಯನವ್ರನ್ನ ಮೈಸೂರು ಭಾಗದಲ್ಲಿ ಹುಲಿ ಅಂತ ಅನ್ಕೊಂಡಿದ್ರು, ಕುಮಾರಣ್ಣ ಅವ್ರನ್ನ ಬೋನಿಗೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು ಇಲ್ಲಿ ಈ ಚುನಾವಣೆಯಲ್ಲಿ. ಅಲ್ಲ ಅಲ್ಲ, ನಿಮಗೆ ಕಾಂಗ್ರೆಸ್ ಶಾಕ್ ಕೊಡ್ತಾ ಅಂತ, ಕಾಂಗ್ರೆಸ್ ದಿಗ್ಭ್ರಮೆಗೊಳಗಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನವ್ರು ಒಂದು ಅಭ್ಯರ್ಥಿನ ಹಾಕಿ, ಶಾಂತಕುಮಾರಿ ಅವ್ರನ್ನ ಹಾಕಿ, ಅವರೇ ನಿಲ್ಲಿಸ್ಬಿಟ್ಟು ಅವರೇ ಕೈ ಎತ್ತಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನನಗನ್ಸುತ್ತೆ ನಾವು ಸಿದ್ದರಾಮಯ್ಯನವ್ರನ್ನ ಮೈಸೂರು ಭಾಗದಲ್ಲಿ ಹುಲಿ ಅಂತ ಅನ್ಕೊಂಡಿದ್ರು, ಕುಮಾರಣ್ಣ ಅವ್ರನ್ನ ಬೋನಿಗೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಯಿತು ಇಲ್ಲಿ ಈ ಚುನಾವಣೆ.